ನಮಸ್ಕಾರ. ಕಳೆದ ಬಾರಿ ನಾವು ಏನು ಮಾಡಿದ್ವೋ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣಪತಿ ಹಬ್ಬಕ್ಕೆ, ಅದೇ ರೀತಿಯಾಗಿ ಈ ಬಾರಿಯೂ ಸಹ ನಗರದಲ್ಲಿ ಒಂದೇ ಸೂರಿನಡಿ ಹೂವು ಮತ್ತು ಹಣ್ಣು ಸಾರ್ವಜನಿಕರು ಸಿಗೋಂಥ ವ್ಯವಸ್ಥೆನ ನಾವು ಕಳೆದ ಬಾರಿ ಮಾಡಿದಾಗ ಈ ಸಾರಿನೂ ನಾವು ಅಂಬೇಡ್ಕರ್ ಭವನ ಪಕ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕ್ಲೀನಿಂಗ್ ಸಹ ನಡೀತಾ ಇದೆ. ಜೊತೆ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಗಣಪತಿನೂ ಸಹ ಇಲ್ಲೇ ಇಟ್ಟು ಸಾರ್ವಜನಿಕರು ಒಂದೇ ಸೂರಿನಡಿ ಬಂದು ಎಲ್ಲ ತೆಗೆದುಕೊಂಡು ಹೋಗಲಿಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮನವಿ ಮಾಡ್ತೀನಿ, ಇಂದಿನ ದಿನ ಮತ್ತು ಆ ಹಬ್ಬಗಳ ದಿನ ನೀವು ದಯವಿಟ್ಟು ಎಲ್ಲ ತಮ್ಮ ಅಂಗಡಿಗಳನ್ನು ಇಲ್ಲೇ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಸಂಚಾರಕ್ಕೆ ಅಡ್ಡಿಪಡಿಸಬಾರ್ದು. ಸಂಚಾರಕ್ಕೆ ಅಡ್ಡಿಪಡಿಸೋದ್ರಿಂದ ಸಾರ್ವಜನಿಕರು ಓಡಾಟಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಸುಸಜ್ಜಿತ ಮಾರುಕಟ್ಟೆ ಬರೋವರೆಗೂ ಸಹ ಹಬ್ಬ ಹರಿದಿನಗಳಲ್ಲಿ ನೀವು ಕಡ್ಡಾಯವಾಗಿ ಇಲ್ಲಿ ಬರಬೇಕಾಗ್ತದೆ. ಕಳೆದ ಬಾರ ಆದಂಗೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದಂಗೆ ನೀರಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಮತ್ತು ಏನಾದರೂ ಬಿಸಿಲು ಜಾಸ್ತಿ ಆಗಿ ಒಂದು ಪೆಂಡಲ್ ವ್ಯವಸ್ಥೆ ಹಾಕ್ಲಿಕ್ಕೂ ಸಹ ನಾವು ಈಗಾಗಲೇ ಕಾರ್ಯೋನ್ಮುಖರಾಗ್ತಿದ್ದೀವಿ. ಸೊ ಪೊಲೀಸ್ ಇಲಾಖೆ ಸಹಕಾರನೂ ಸಹ ನಾವು ಕೋರಿದ್ದೀವಿ, ಅವರೂ ಸಹ ನಮ್ಮೊಟ್ಟಿಗೆ ಇರ್ತಾರೆ. ಎಲ್ಲ ಕಳೆದ ಬಾರಿ ಏನು ಮಾಡಿದ್ರು ಅದೇ ರೀತಿ ನೀವು ಒಂದೇ ಸೂರಿನಡಿ ಅಂಬೇಡ್ಕರ್ ಭವನ ಮುಂದಗಡೆ ಎಲ್ಲ ವರ್ತಕರು ಮತ್ತು ಗ್ರಾಹಕರು ಇಲ್ಲೇ ಬಂದು ಪಡೆದುಕೊಂಡೋಗಿ ತಮ್ಮ ಹಬ್ಬ ಹರಿದಿನಗಳನ್ನು ಸಂತೋಷ ಮಾಡ್ಕೋಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ.